ಸಿನಿಮಾ ಸ್ವಾರಸ್ಯಗಳು ಹೊಸ ಸಂಚಿಕೆಗೆ ನಿಮಗೆ ಇನ್ನೊಮ್ಮೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಆರ್ ಎನ್ ಜೆ ಗೋಪಾಲ್ ಅವರ ಜೀವನ ಯಾನದಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಇವತ್ತು ಒಂದು ರೀತಿಯಲ್ಲಿ ಸಾಂಸ್ಕೃತಿಕವಾಗಿ ಬಹಳ ಮುಖ್ಯವಾದ, ಕನ್ನಡಿಗರೆಲ್ಲರಿಗೂ ರೋಮಾಂಚನ ತರಬಹುದಾದ ಒಂದು ಘಟನೆ ಬಗ್ಗೆ ಹೇಳಬೇಕು. ಅದು ಏನು ಅಂತಂದರೆ ಮದ್ರಾಸ್ ನಗರದಲ್ಲಿ ಸೃಷ್ಟಿಯಾದ ಕನ್ನಡ ಶಾಲೆ ಬಗ್ಗೆ. 1977 ಬೆಸೆಂಟ್ ನಗರ್ನಲ್ಲಿ ಹೆಚ್ಚು ಕನ್ನಡಿಗರ ಕುಟುಂಬಗಳು ಓದಿಸ್ತಾ ಇದ್ದವು. ಸರಿಸುಮಾರು 300 ಜನ ಕನ್ನಡಿಗರು ಚಲನಚಿತ್ರವನ್ನೇ ಅವಲಂಬಿಸಿ ಅವತ್ತಿನ ಮದ್ರಾಸ್ನಲ್ಲಿ ಇದ್ದರು. ಯಾಕೆ ಅಂತಂದರೆ ಮದ್ರಾಸ್ನಲ್ಲಿ ಕನ್ನಡದ ಬಹುತೇಕ ಚಿತ್ರಗಳು ಡಬ್ಬಿಂಗು ಎಲ್ಲ ನಡೀತಾ ಇತ್ತು. ಹಾಗಾಗಿ ಎಲ್ಲರೂ ಮದ್ರಾಸ್ನಲ್ಲಿ ಇರಬೇಕಾಗಿದ್ದು ಅನಿವಾರ್ಯ ಆಗಿತ್ತು. ಹೆಚ್ಚಿನ ಸ್ಟುಡಿಯೋಗಳು ಕೂಡ ಮದ್ರಾಸ್ನಲ್ಲಿ ಇತ್ತು, ಡಬ್ಬಿಂಗ್ ಯೂನಿಟ್ ಕೂಡ ಅಲ್ಲೇ ಇತ್ತು, ಸೆಟ್ಗಳು ಕೂಡ ಮದ್ರಾಸಲ್ಲೇ ಇರ್ತಾ ಇದ್ದಿದ್ದು. ಒಂದೇ ಸಲ ಒಂದು ಈ ಕನ್ನಡಿಗರೆಲ್ಲ ಸೇರಿಕೊಂಡು ಒಂದು ಕನ್ನಡ ಕೂಟ ಅಂತ ಹೇಳಿ ಒಂದು ಮಾಡಿಕೊಂಡಿದ್ರು. ಈ ಕನ್ನಡ ಕೂಟದ ಸಭೆಯಲ್ಲಿ ಒಂದು ಪ್ರಶ್ನೆ ಬಂತು, ಏನು ಅಂತಂದರೆ ಅಲ್ಲ ನಾವೆಲ್ಲ ಕನ್ನಡ ಮಾತಾಡ್ತಾ ಇದ್ವಿ, ಯಾಕಂದರೆ ನಾವಲ್ಲೇ ಕರ್ನಾಟಕದಲ್ಲೇ ಹುಟ್ಟಿ ಬೆಳೆದವರು, ಆದರೆ ನಮ್ಮ ಮಕ್ಕಳೆಲ್ಲ ಇದಾರಲ್ಲ ಹೊಸ ಪೀಳಿಗೆಯವರು, ಅವರೆಲ್ಲ ಮದ್ರಾಸಲ್ಲೇ ಹುಟ್ಟಿ ಬೆಳೆದವರು, ಅವ್ರು ಕನ್ನಡ ಮರ್ತೇ ಬಿಡ್ತಾರೆ, ಮನೆಯಲ್ಲಿ ಬಿಟ್ಟರೆ ಇನ್ನೆಲ್ಲೂ ಕನ್ನಡ ಮಾತಾಡ್ತಾ ಇಲ್ಲ, ಅವ್ರಿಗೆ ಕನ್ನಡ ಕಲಿಸ್ಬೇಕು. ನಾವು ಹೆಂಗೆ ಕಲಿಸೋದು ಅಂತ ಹೇಳಿದ್ರೆ ಕನ್ನಡ ಶಾಲೆಯನ್ನು ಮಾಡಬೇಕು ಅಂತ ಹೇಳಿ ಒಂದು ನಿರ್ಧಾರ ಮಾಡಿದ್ರು. ಸರಿ, ಎಲ್ಲರೂ ಈ ಕನ್ನಡ ಕೂಟದವರೆಲ್ಲ ಸೇರಿ ವೆಂಕಟ ಸುಬ್ರಹ್ಮಣ್ಯಂ ಅಂತ ಹೇಳಿ ಆಗಿನ ತಮಿಳುನಾಡು ಸರ್ಕಾರದ ಎಜುಕೇಷನ್ ಸೆಕ್ರೆಟ್ರಿ ಅವ್ರ ಹತ್ರ ಹೋಗಿ ಒಂದು ಪಿಟಿಷನ್ ಕೊಟ್ಟರು. ಏನು ಅಂತಂದರೆ ಮದ್ರಾಸ್ನಲ್ಲಿ ತುಂಬ ಜನ ಕನ್ನಡಿಗರಿದ್ದಾರೆ, ನಮಗೊಂದು ಕನ್ನಡ ಮಾಧ್ಯಮ ಶಾಲೆ ಮಾಡೋದಕ್ಕೆ ನೀವು ಸಹಕಾರ ಮಾಡಿಕೊಡಿ, ನಾವು ತಮಿಳನ್ನು ಒಂದು ಭಾಷೆಯಾಗಲ್ಲಿ ಕಲಿಸ್ತೀವಿ, ಆದರೆ ಕನ್ನಡನ ನೀವು ಉಳಿಸೋದಕ್ಕೆ ನಮಗೆ ಸಹಕಾರ ಮಾಡಿಕೊಡಿ ಅಂತ. ವೆಂಕಟ ಸುಬ್ರಹ್ಮಣ್ಯಂ ಬಹಳ ಒಳ್ಳೆಯವರಿದ್ದರು ಅವರು. ಅವರು ಮುಂದೆ ನೋಡಿ, ಇಲ್ಲ ನೀವು ಮಾಡ್ತಾ ಇರೋದು ಕರೆಕ್ಟಾಗಿದೆ, ನಿಮ್ಮ ಭಾಷೆಯನ್ನು ನೀವು ಉಳಿಸ್ಕೊಳ್ಳೋದಕ್ಕೆ ಹೋರಾಟ ಮಾಡ್ತಿರೋದು ಬಹಳ ಸರಿಯಾದ ಕ್ರಮ ಇದು, ಆದರೆ ನಾನು ಈ ತಮಿಳ್ನಾಡಿನ ಯಾವ ಶಾಲೆಯಲ್ಲೂ ಕೂಡ ನೀವು ಒಂದು ಕನ್ನಡ ಮಾಧ್ಯಮ ಶಾಲೆ ಮಾಡಿ ಅಂತ ಹೇಳೋಕ್ಕೂ ಸಾಧ್ಯ ಇಲ್ಲ, ಅವ್ರು ಮಾಡೋದು ಇಲ್ಲ. ಆದರೆ ಶಿಕ್ಷಣ ಇಲಾಖೆಯಲ್ಲಿ ನಿಮಗೆ ನಾನು ಪರ್ಮಿಷನ್ ಕೊಡಿಸುವ ಜವಾಬ್ದಾರಿಯನ್ನು ನಾನು ಮಾಡಬಲ್ಲೆ, ಶಾಲೆಯನ್ನು ನೀವೇ ಮಾಡಬೇಕು, ಅದು ಇವರು ಯಾರು ಮಾಡಲ್ಲ ಅದನ್ನು ಅಂತಂದರು. ಈ ಕನ್ನಡ ಕೂಟದಲ್ಲಿ ಇದ್ದವರು ಯಾರಾದರೂ ಎಲ್ಲ ಯಾರಾದರೂ ಎಂಥವರು ಎಲ್ಲ ಹೊಟ್ಟೆಪಾಡಿಗೆ ಬಂದವರು, ಚಿತ್ರರಂಗವನ್ನು ನಂಬಿಕೊಂಡವರು, ಆಗ ಈಗ ಸಿನಿಮಾದಲ್ಲಿ ಅಷ್ಟೋ ಎಷ್ಟೋ ದುಡ್ಡು ಬರೋದನ್ನು ನಂಬಿಕೊಂಡು ಬದುಕ್ತಾ ಇದ್ದವರು, ಇನ್ನು ಕೆಲವರು ಬ್ಯಾಂಕ್ನಲ್ಲೋ ಅಥವಾ ಆಕಾಶವಾಣಿಯಲ್ಲೋ ಈ ಥರ ಸರ್ಕಾರಿ ಉದ್ಯೋಗದಲ್ಲಿರೋರು 2 ವರ್ಷ 3 ವರ್ಷ ಚೆನ್ನೈಯಲ್ಲಿ ಇರೋರಿಬ್ಬರವರು, ಹೆಚ್ಚು ಕನ್ನಡ ಉಳಿಸ್ಕೊಳ್ಬೇಕು ಅಂತ ಇದ್ದವರು ಚಿತ್ರರಂಗದಲ್ಲಿರೋರೇ. ಸರಿ, ಈ ಥರದ್ದೊಂದೆಲ್ಲ ಮೀಟಿಂಗ್ ಆಯಿತು. ಕೊನೆಗೆ ಇಲ್ಲಿ ಪ್ರಶ್ನೆ ಏನು ಅಂತಂದರೆ ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು ಅಂತ. ಏ ನೀವು ಕನ್ನಡ ಶಾಲೆ ಮಾಡಿ, ನೀವು ಕನ್ನಡ ಶಾಲೆ ಮಾಡಿ ಅಂಥೇಳಿ ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ಭಾಳ ಜನ ಮಾಡಿಕೊಂಡು ಹೀಗೆ ಮುಂದುವರಿತಾ ಇದ್ದರು. ಅವಾಗ ಒಂದು ದಿವಸ ಜಯಗೋಪಾಲ್ ಹೇಳಿದ್ರು, ಇದು ಸುಮ್ಮನೆ ಹಿಂಗಂದರೆ ಆಗಲ್ಲ, ವೆಂಕಟ ಸುಬ್ರಹ್ಮಣ್ಯಂಗಿರು ಪರ್ಮಿಷನ್ ಕೊಟ್ಟಿದ್ದಾರೆ, ನಾನು ಎಲ್ ಕೆ ಜಿ ಯು ಕೆ ಜಿ ಅಂದರೆ ಪ್ರೀ ನರ್ಸರಿ ತಮಿಳ್ನಾಡಿನ ಪ್ರೀ ನರ್ಸರಿಯನ್ನು ಶುರು ಮಾಡಿಬಿಡ್ತೀನಿ ನಾನು, ಮುಂದಿನ ನೋಡ್ಕೊಳ್ಳೋಣ ಅಂಥೇಳಿ ಒಂದು ಬಾಡಿಗೆ ಮನೆ ತೊಗೊಂಡು ಪ್ರೀ ನರ್ಸರಿ ಶುರು ಮಾಡಿದ್ರು. ಹಾಗೆ ಆ ಶಾಲೆ 2ನೇ ಕ್ಲಾಸ್ನವರೆಗೂ ಬಂತು. ಈಗ ಸ್ವಂತ ಕಟ್ಟಡ ಮಾಡ್ಕೊಳ್ಳೋಣ ನಾವು, ಎಷ್ಟು ವರ್ಷ ಈ ಬಾಡಿಗೆನಲ್ಲಿ ಇರಬೇಕು, ಇಷ್ಟು ವರ್ಷ ಜಯಗೋಪಾಲ್ ದುಡಿದಿದ್ದೆಲ್ಲ ಶಾಲೆಗೆ ಖರ್ಚಾಗ್ತಾಯಿದೆ, ಒಂದು ಪೈಸ ಅವರು ಅಲ್ಲಿ ಇಲ್ಲಿ ಸಾಲಗಳನ್ನು ಮಾಡಿಕೊಂಡು ಮಾಡ್ತಾ ಇದ್ದಾರೆ, ಇದ್ಕೊಂಡು ಟ್ರಸ್ಟ್ ಮಾಡಿ ಸ್ಕೂಲ್ ನಡೆಸ್ಬೇಕು, ಸ್ಕೂಲ್ ನಡೆಸೋದೇನು ತಮಾಷೆ ಅಲ್ಲ ಇದು ಅಂತಂದರು. ಈಗ ಏನಾಯಿತು ಅಂತಂದರೆ ಜಯಗೋಪಾಲ್ ಕೈಯಿಂದ ಸಾಕಷ್ಟು ದುಡ್ಡು ಹಾಕೊಂಬಿಟ್ಟಿದ್ದಾರೆ, ಯಾರು ಹಿಂದೆಲ್ಲ ಜೈ ಜೈ ಕನ್ನಡ ಶಾಲೆ ಮಾಡ್ತೀನಿ ಅಂತಿದ್ರೋ ಯಾರೂ ಪತ್ತೆ ಇಲ್ಲ. ಈಗ ಇದು ಶುರು ಮಾಡಿದ್ದಕ್ಕಾಗಿ ಜಯಗೋಪಾಲ್ ಅವರು ಮುಂದುವರಿಸಲೇಬೇಕು, ಈ ಅನಿವಾರ್ಯಕ್ಕೆ ಸಿಕ್ಕಾಕ್ಕೊಂಡಿದ್ದಾರೆ. ಸರಿ, ಹೀಗೆ ನಾನು ಕೈಯಿಂದ ಎಷ್ಟು ದಿನ ದುಡ್ಡು ಹಾಕೋದಕ್ಕೆ ಸಾಧ್ಯ ಅಂತ ಹೇಳಿ ಬೆಸೆಂಟ್ ನಗರನ ಕೆನರಾ ಬ್ಯಾಂಕಿಗೆ ಹೋಗಿ ಅಲ್ಲಿ ಒಂದು ಲೋನ್ ಅಪ್ಲಿಕೇಶನ್ನು ಕನ್ನಡ ಶಾಲೆಗೆ ಅಂತ ಕೊಟ್ಟರೆ ಅಲ್ಲಿಯ ಮ್ಯಾನೇಜರ್ ಕರೆಸಿದ್ರು, ಆರ್ ಎನ್ ಜಯಗೋಪಾಲ್ ಅವರು ನೀವು ಅಂತ. ಹೌದು, ನಾನು ಸೀತಾರಾಮ್ ಪ್ರಭು ಅಂತ ಹೇಳಿ ರಮಾತನಯ ಅಂತ ಹೇಳುವ ಹೆಸರಿನಲ್ಲಿ ಕತೆಗಳನ್ನು ಬರಿತಾ ಇದ್ದೀನಿ, ನಾನು ಕರ್ನಾಟಕದವನೇ, ನೀವು ಕನ್ನಡ ಶಾಲೆ ಮಾಡೋದು ಬಹಳ ಸಂತೋಷದ ಸುದ್ದಿ, ನಾನು ಖಂಡಿತ 2 ಲಕ್ಷ ರೂಪಾಯಿ ಸಾಲವನ್ನು ನಿಮ್ಮ ಶಾಲೆಗೆ ಮಂಜೂರು ಮಾಡ್ತೀನಿ ಅಂತೇಳಿ ಹಿಂಗೆ 2 ಲಕ್ಷ ರೂಪಾಯಿ ಸಾಲವನ್ನು ತಗೊಂಡು ಬೆಸೆಂಟ್ ನಗರದಲ್ಲಿ ನಿವೇಶನ ತಗೊಂಡು ಸ್ಕೂಲಿನ ಕಟ್ಟಡವನ್ನು ಕಟ್ಟಿ ಶಾಂತಿನಿಕೇತನ ಮಾದರಿ, ಜಯಗೋಪಾಲ್ ಅವ್ರ ಮನಸ್ಸಲ್ಲಿದ್ದು ಶಾಂತಿನಿಕೇತನ ಮಾದರಿಯ ಈ ಥರದ್ದೊಂದು ಗುಡಿಸಲುಗಳನ್ನು ಹಾಕಿ ಮಕ್ಕಳಿಗೆ ಒಂದು ರೀತಿಯಲ್ಲಿ ಸ್ವಂತ ಕಲಿಕೆಗೆ ಅನುಕೂಲ ಆಗಬೇಕು, ಈ ಥರದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಒಂದು ಶಾಲೆಯನ್ನು ಶುರು ಮಾಡಿದ್ರು. ಶುರು ಮಾಡಿ ಚೆನ್ನೈನಲ್ಲಿ ಮಳೆ ಬರೋದೇ ಕಷ್ಟ. ಆ ವರ್ಷ ಏನಾಯಿತು ಅಂತಂದರೆ ದೊಡ್ಡ ಪ್ರಮಾಣದ ಸೈಕ್ಲೋನ್ ಬೀಸಿಸ್ತು. ಇವರು ಕಟ್ಟಡ ಗುಡಿಸ್ಲು ಕಟ್ಟಿದ್ದಿಲ್ಲ, ಕಟ್ಟಡ ಎಲ್ಲ ಕುಸಿದು ಹೋಗಿ ಒಂದು ಭಾರಿ ನಷ್ಟ.
ಎರಡನೇದು. ಮತ್ತೆ ಸ್ಕೂಲ್ ಮುಂದುವರಿಸೋದು ಹೇಗೆ? ಮತ್ತು ಈಗಾಗಲೇ ಸಾಲ ತೊಗೊಂಡು ಈ ಸಾಲನ ತೀರಿಸೋದು ಕಷ್ಟ ಆಗಿದೆ, ತಿಂಗಳ ತಿಂಗಳ ಈ ಕಂತನ್ನು ಕಟ್ತಾ ಇದೆ, ಮತ್ತೆ ಸಾಲ ಯಾರು ಕೊಡ್ತಾರೆ? ಒಂದು ಸ್ಕೂಲ್ ಇವಾಗ ಒಂದು ಬಹಳ ಕಷ್ಟದ ಪರಿಸ್ಥಿತಿಯಲ್ಲಿ ಬಂದು ನಿಂತ್ಕೊಂಡಿತ್ತು. ಆಗ ಒಂದು ದಿವಸ ಜಯಗೋಪಾಲ್ ಅವರು ಗುರು ಶಿಷ್ಯರು ಸಿನಿಮಾಕ್ಕೆ ಕೆಲಸ ಮಾಡ್ತಾ ಇರುವಾಗ ಸಿ ವಿ ಎಲ್ ಶಾಸ್ತ್ರಿಗಳು, ನೋಡಯ್ಯ ನನಗೆ ಗುಂಡೂರಾಯರು ಮುಖ್ಯಮಂತ್ರಿಗಳು ಕರ್ನಾಟಕಕ್ಕೆ ತುಂಬ ಚೆನ್ನಾಗಿ ಗೊತ್ತು, ನಿನ್ನ ಅವ್ರನ್ನ ಕರ್ಕೊಂಡೋಗ್ತೀನಿ ನೀನು ಕೇಳು, ಕನ್ನಡ ಶಾಲೆ ನಾನು ಮದ್ರಾಸಲ್ಲಿ ಮಾಡ್ತಾಯಿದ್ದೆ, ಕರ್ನಾಟಕ ಸರ್ಕಾರದವ್ರು ಮಾಡಬೇಕಾದ ಕೆಲಸ ನಾನು ಮಾಡ್ತಾಯಿದ್ದೆ, ದುಡ್ಡು ಕೊಡಿ ನೀವು ಅಂತ ಕೇಳು. ಜಯಗೋಪಾಲ್ ಅಂದರು, ಅಲ್ಲ ನಾನು ಮುಖ್ಯಮಂತ್ರಿಗಳನ್ನೆಲ್ಲ ಹೋಗಿ ಹೆಂಗೆ ಕೇಳೋದು, ಇಲ್ಲ ಇಲ್ಲ ಇದು ಮುಖ್ಯಮಂತ್ರಿಗಳನ್ನೇ ಕೇಳಬೇಕು ಅಂಥೇಳಿ ವಿಧಾನಸೌಧಕ್ಕೆ ಜಯಗೋಪಾಲ್ನ ಕರ್ಕೊಂಡು ಹೋದರು ಸಿ ವಿ ಎಲ್ ಶಾಸ್ತ್ರಿಗಳು. ಗುಂಡೂರಾಯರನ್ನು ಪರಿಚಯ ಮಾಡಿಸಿದ್ರು. ಗುಂಡೂರಾಯರು ಜಯಗೋಪಾಲ್ ಅವ್ರ ಮಾತಲ್ಲಿ ಹೇಳೋದಾದರೆ ಥ್ರಿಲ್ ಆಗಿಬಿಟ್ಟು, ನೀವು ಮದ್ರಾಸ್ನಲ್ಲಿ ಕನ್ನಡ ಶಾಲೆ ಮಾಡ್ತಾ ಇದ್ದೀರಾ, ಖಂಡಿತ ನಾನು ನೋಡಬೇಕಲ್ಲ ನಿಮ್ಮ ಶಾಲೆ ಹೇಗಿದೆ ಅಂಥೇಳಿ, ಬರ್ತೀನಿ ನಾನು ನಡೀರಿ ಅಂಥೇಳಿ ಬಂದರು ಮದ್ರಾಸ್ಗೆ. ಹಾಗೆ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಕೇಳಿದ್ರು ಜಯಗೋಪಾಲ್ ಅವ್ರನ್ನ, ತುಂಬ ಚೆನ್ನಾಗಿ ಕನ್ನಡ ಶಾಲೆ ಮಾಡಿದೆ, ಎಷ್ಟು ದುಡ್ಡು ಬೇಕು ಹೇಳಿ ನಿಮಗೆ ಅಂಥೇಳಿ. ಜಯಗೋಪಾಲ್ ಅವ್ರು ಮೆಂಟಲಿ ಏನು ಪ್ರಿಪೇರ್ ಆಗಿರಲಿಲ್ಲ ಎಷ್ಟು ಕೇಳಬೇಕು ಅಂಥೇಳಿ. ಅವಾಗ ಗುಂಡೂರಾಯರ ಸೆಕ್ರೆಟ್ರಿನ ಹೇಳಿದರು, ಸರ್ ನಮಗೆ 2 ಲಕ್ಷ ರೂಪಾಯಿ ಮೇಲೆ ಸ್ಯಾಂಕ್ಷನ್ ಮಾಡೋಕ್ಕೆ ಬರಲ್ಲ ಸರ್, ನೀವು ಕಮಿಟ್ ಆಗಬೇಡಿ ಜಾಸ್ತಿ ಅಂತೇಳಿ. ಆಗ ಅಲ್ಲಿ ಮ್ಯಾನೇಜರ್ ಕೂಡ ಇದ್ದರು, ಇಲ್ಲ ಬ್ಯಾಂಕಿಂದ 5 ಲಕ್ಷ ಸಾಲ ಕೊಡಿಸ್ತೀನಿ ಅಂತೇಳಿ. ಅಂದರೆ ಆ ವೇದಿಕೆಯಲ್ಲೇ ಈ ಶಾಲೆ ಗಟ್ಟಿಯಾಗಿ ನಿಲ್ಲೋದಕ್ಕೆ ಏನು ಬೇಕು ಆ ಥರದ್ದು ಜವಾಬ್ದಾರಿ ಕೆಲಸಗಳಾಯಿತು. ಆಮೇಲೆ ಗುಂಡೂರಾಯರು ಕರ್ನಾಟಕದ ಮುಖ್ಯಮಂತ್ರಿಗಳು ಬಂದಿದ್ದಾರೆ ಅಂಥೇಳಿ ಅವರಿಗೆ ಊಟದ ವ್ಯವಸ್ಥೆ ಮಾಡಿದರು ಮಧ್ಯಾಹ್ನ. ಆಮೇಲೆ ಸರಿ ಎಲ್ಲರೂ ಎಲ್ಲಿ ಅಂತ ಹೇಳಿದರೆ, ಸರ್ ನೀವು ಕಾರಲ್ಲಿ ಬನ್ನಿ, ನಮ್ಮದು ಸ್ಕೂಲ್ ಬಸ್ ಇದೆ, ನಮ್ಮ ಟೀಚರ್ಸು ನಾವು ಎಲ್ಲ ಸ್ಕೂಲ್ ಬಸ್ಸಲ್ಲಿ ಬರ್ತೀವಿ ಹೋಟೆಲ್ಗೆ ಅಂತಂದರೆ, ಗುಂಡೂರಾಯರು ಗೊತ್ತಯ್ಯ ನಾನು ಹಿಸ್ಟ್ರಿ ಗೊತ್ತೇನಯ್ಯ, ನಾನು ಬಸ್ ಕಂಡಕ್ಟರ್ ಆಗಿದ್ದೆ, ನಾನು ನಡೀರಿ ನಿಮ್ಮ ಬಸ್ಸಲ್ಲೇ ಬರ್ತೀನಿ, ಕಾರಲ್ಲಿ ಕಾರ್ ಪಡೆ ಕಾರ್ ಬರುತ್ತೆ ಅಂತೇಳಿ ಗುಂಡೂರಾಯರು ಬಸ್ನಲ್ಲೇ ಆ ಹೋಟೆಲ್ಗೆ ಬಂದು ಇವ್ರ ಜೊತೆಗೆ ಹೋಟೆಲ್ ಊಟ ಮಾಡಿಬಿಟ್ಟು ದುಡ್ಡನ್ನು ಸ್ಯಾಂಕ್ಷನ್ ಮಾಡಿದ್ರು. ದುಡ್ಡನ್ನು ಸ್ಯಾಂಕ್ಷನ್ ಮಾಡಿ ಬೇರೆ ಬೇರೆ ಪ್ರೋಸೆಸ್ನಲ್ಲಿ ದುಡ್ಡು ಕೈಗೆ ಬರಲಿಲ್ಲ, ಆದರೆ ಆ ದುಡ್ಡನ್ನು ನಂಬಿಕೊಂಡು ಇವರು ಕಟ್ಟಡ ನಿರ್ಮಾಣ ಎಲ್ಲ ಮಾಡಿದರು. ಅಷ್ಟೊತ್ತಿಗೆ ಕರ್ನಾಟಕದಲ್ಲಿ ಸರ್ಕಾರ ಬದಲಾಯಿತು, ರಾಮಕೃಷ್ಣ ಹೆಗಡೆಯವರು ಮುಖ್ಯಮಂತ್ರಿಗಳಾಗಿ ಬಂದರು. ಮತ್ತೆ ಒಂದಿಷ್ಟು ಅಂದರೆ ಬಹಳ ಸಲ ಸರ್ಕಾರಿ ವ್ಯವಸ್ಥೆಯಲ್ಲಿ ಇದು ಸಾಮಾನ್ಯ, ಮುಖ್ಯಮಂತ್ರಿಗಳು ಅಪ್ರೂವ್ ಮಾಡಿಬಿಡ್ತಾರೆ, ಬಟ್ ಕೆಳಗಿನವರು ಅದು ಏನೇನೋ ತಾಂತ್ರಿಕ ಕಾರಣಗಳನ್ನು ಹೇಳಿ ತಡೆ ಹಿಡಿದಿರ್ತಾರೆ. ಹೀಗೆ ಸಮಸ್ಯೆಗಳಾಗಿದ್ದರಿಂದ ಮತ್ತೆ ರಾಮಕೃಷ್ಣ ಹೆಗಡೆಯವ್ರನ್ನ ಹೋಗಿ ಕೇಳಿದ್ರು. ರಾಮಕೃಷ್ಣ ಹೆಗಡೆಯವರು ಹೇಳಿದ್ರು, ತುಂಬ ಒಳ್ಳೆಯ ಕೆಲಸ ಮಾಡ್ತಾಯಿದ್ದೀರ ನೀವು, ಒಂದು ಕೆಲಸ ಮಾಡಿ, ನೀವು ನಮ್ಮ ಸಂಸ್ಕೃತಿ ಇಲಾಖೆಯಲ್ಲಿ ಜೀವರಾಜ್ ಆಳ್ವ ಮಂತ್ರಿಗಳಾಗಿದ್ದಾರೆ, ಆಳ್ವ ಅವರನ್ನು ನೀವು ಭೇಟಿ ಮಾಡಿ, ಖಂಡಿತ ಅವ್ರಿಗೆ ಈ ಥರದ ವಿಷಯದಲ್ಲಿ ಆಸಕ್ತಿ ಇದೆ, ಎಷ್ಟು ಮ್ಯಾಕ್ಸಿಮಮ್ ನಿಮಗೆ ಕೊಡಿಸೋದಕ್ಕೆ ಸಾಧ್ಯನೋ ಸಹಾಯ ಮಾಡ್ತೀನಿ ಅಂಥೇಳಿ. ಸರಿ, ಜೀವರಾಜ್ ಆಳ್ವ ಕೂಡ ಗುಂಡೂರಾಯರು ಏನು ಕಮಿಟ್ ಆಗಿದ್ದರು ಅದಕ್ಕಿಂತ ಜಾಸ್ತಿ ಹಣ ಸ್ಯಾಂಕ್ಷನ್ ಮಾಡಿ ಕನ್ನಡ ಶಾಲೆ ಗಟ್ಟಿಯಾಗಿ ಬೆಳೆಯೋದಕ್ಕೆ ಕಾರಣ ಆದರು. ಜಯಗೋಪಾಲ್ ಯಾವಾಗಲೂ ಹೇಳೋರು, ನಾನು ಕನ್ನಡ ಶಾಲೆಯನ್ನು ಬಹಳ ಗಟ್ಟಿಯಾಗಿ ಕಟ್ಟಿದೆ ಅಂತ ಹೇಳಿದ್ರೆ ಅದಕ್ಕೆ ಆರ್ ಗುಂಡೂರಾಯರು, ರಾಮಕೃಷ್ಣ ಹೆಗಡೆ ಮತ್ತು ಜೀವರಾಜ್ ಆಳ್ವ ಮೂರು ಜನರ ಕಾಂಟ್ರಿಬ್ಯೂಷನ್ ಬಹಳ ದೊಡ್ಡದಾಗಿದೆ ಅಂತ ಹೇಳಿ ಕನ್ನಡ ಮಾಧ್ಯಮ, ತಮಿಳು ಮಾಧ್ಯಮ, ಆಂಗ್ಲ ಮಾಧ್ಯಮ ಮೂರು ಕೂಡ ಇರತಕ್ಕಂಥ ವಿದ್ಯಾ ವಿನಯ ವಿನೋದ ಮೂರು ಇರತಕ್ಕಂತಹ ಶಾಲೆ ಜಯಗೋಪಾಲ್ 36 ವರ್ಷ ಮದ್ರಾಸ್ನಲ್ಲಿ ನಡೆಸಿದ್ರು. ಅದು +2 ವರೆಗೂ ಆ ಶಾಲೆ ಇತ್ತು, ಕೊನೆವರೆಗೂ ಕೂಡ +2 ತಮಿಳ್ನಾಡಲ್ಲಿ +2 SLC ಆದ ಮೇಲೆ PUC 2 ವರ್ಷ ಸೇರಿ +2 ಅಲ್ಲಿ PUC ಅಂತಲ್ಲ +1 +2 ಅಂಥೇಳಿ. ಅಲ್ಲಿ ವಿದ್ಯಾರ್ಥಿಗಳಿಗೆ ಕೇವಲ ಅವರ ಟೆಕ್ಸ್ಟ್ ಬುಕ್ ಅಲ್ಲದೇ ಸಾಂಸ್ಕೃತಿಕವಾಗಿ ಕಲಿಕೆಯನ್ನು ಮಾಡಿದ್ದು ಆ ಶಾಲೆಯ ಬಹಳ ದೊಡ್ಡ ಕೊಡುಗೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ ಶಾಲೆಯ ಮೂಲಕ ಕರ್ನಾಟಕ ವೈಭವ ಅಂತ ಹೇಳಿ ಒಂದು ನೃತ್ಯ ರೂಪಕವನ್ನು ಮಾಡಿ ಜಯಗೋಪಾಲ್ ಅವರು ತಮಿಳ್ನಾಡಿನ ಮೂಲೆ ಮೂಲೆಗಳಲ್ಲಿ ಅದನ್ನು ಪ್ರದರ್ಶನ ಮಾಡಿದ್ರು. ಈ ಥರದ ಒಂದು ಕರ್ನಾಟಕದ ಹಿರಿಮೆಯನ್ನೇ ತಿಳಿಯೋ ಕೆಲಸನ ಮಾಡಿದ್ರು. ಒಂದು 10-15 ನೃತ್ಯ ರೂಪಗಳು ಈ ಶಾಲೆಯ ಮೂಲಕ ಸೃಷ್ಟಿಯಾಗಿದೆ. ಕರ್ನಾಟಕದಿಂದ ಯಾರೇ ಹೋಗಲಿ ಅವರಿಗೆ ಒಂದು ಅನಧಿಕೃತವಾದ ಸಾಂಸ್ಕೃತಿಕ ರಾಯಭಾರ ಕಚೇರಿಯಾಗಿ ಈ ಜಯಗೋಪಾಲ್ ಅವರ ಶಾಲೆ ಇರ್ತಾ ಇತ್ತು. ಈ ಶಾಲೆಯ ಬಗ್ಗೆ ಪತ್ರಿಕೆಯಲ್ಲಿ ಒಂದು ಲೇಖನ ಬಂದಿದ್ದನ್ನು ನೋಡಿಕೊಂಡು ಡಾಕ್ಟರ್ ಶಿವರಾಮ್ ಕಾರಂತರು ಆ ಶಾಲೆಗೆ ಹೋಗಿ ಅಲ್ಲಿ ಒಂದಿಷ್ಟು ಜನ ಮಕ್ಕಳಿಗೆಲ್ಲ ಮಕ್ಕಳ ಜೊತೆ ಕಾಲ ಕಳೆದು ಅವರೊಂದು 2 ಲಕ್ಷ ರೂಪಾಯಿ ಕೊಟ್ಟು ತುಂಬ ಒಳ್ಳೆಯ ಕೆಲಸ ಮಾಡ್ತಾಯಿದ್ದೀರ ನೀವು, ಕರ್ನಾಟಕದಲ್ಲೇ ಈ ಥರದ್ದು ಒಂದು ಕನ್ನಡ ಶಾಲೆ ನಡೆಸೋದಕ್ಕಾಗ್ತಾ ಇಲ್ಲ, ಆದರೆ ನೀವು ಮದ್ರಾಸಲ್ಲಿ ನಡೆಸ್ತಾ ಇದ್ದೀರಾ ಅಂತ ಹೇಳಿ ಅವರು ಸಹಾಯ ಮಾಡಿದರು.
ಈ ಥರದಲ್ಲಿ ಒಂದು ಕನ್ನಡವನ್ನು ಕೊನೆ ಕೊನೆಗೆ ಏನಾಯಿತು ಅಂದರೆ ಕರ್ನಾಟಕದಲ್ಲಿ ಏನು ಸಮಸ್ಯೆನೇ ಇದೆಯೋ ಅದರ ಸಮಸ್ಯೆ ಅಲ್ಲೂ ಆ ಶಾಲೆಗೂ ಕೂಡ ಸೃಷ್ಟಿಯಾಗೋದಕ್ಕೆ ಶುರುವಾಯಿತು. ಕನ್ನಡ ಮಾಧ್ಯಮಕ್ಕೆ ವಿದ್ಯಾರ್ಥಿಗಳು ಬರೋದು ಸ್ವಲ್ಪ ಕಷ್ಟ ಆಗೋದಕ್ಕೆ ಶುರುವಾಯಿತು. ಹಾಗಾಗಿ ಕಾಲಕ್ರಮೇಣ ಕೊನೆ 8-10 ವರ್ಷ ಅವರು ಕನ್ನಡ ಮಾಧ್ಯಮನ ಕೈ ಬಿಡಬೇಕಾಗಿ ಬಂದರೂ ಕೂಡ ಕನ್ನಡ ಒಂದು ಭಾಷೆಯಾಗಿ ಕೊನೆವರೆಗೂ ಉಳ್ಕೊಂಡಿತ್ತು ಮತ್ತು ಒಂದು ಕನ್ನಡ ಶಾಲೆಯಾಗಿ ಅದು ಚೆನ್ನಾಗಿ ಅಭಿವೃದ್ಧಿಯನ್ನು ಹೊಂತು. ಒಂದು ಎರಡನೇದೇನು ಅಂತಂದರೆ ಅವ್ರ ತಂದೆ ಇದೇ ಸಂದರ್ಭದಲ್ಲಿ ನಾರ ನಾಗೇಂದ್ರರು ಈ ಶಾಲೆ ನಿರ್ಮಾಣ ಆಗ್ತಿರೋ ಸಂದರ್ಭದಲ್ಲೇ ಅವರು ನಿಧನರಾದರು. ಅವ್ರ ತಂದೆ ನಿಧನರಾದಾಗ ಜಯಗೋಪಾಲ್ ಅವರೊಂದು ಯೋಚನೆ ಮಾಡಿದ್ರು, ನಮ್ಮ ತಂದೆ ಹೆಸರು ಭಾಳ ಶಾಶ್ವತವಾಗಿ ಉಳಿಯೋ ಥರ ಏನಾದರೂ ಒಂದು ಮಾಡಬೇಕು ಅಂತೇಳಿ. ಹೀಗಾಗಿ ಅವರ ತಂದೆ ನಿಧನರಾದ ಮಾರನೇ ವರ್ಷದಿಂದ ಈ ವಿದ್ಯಾವಿನಯ ವಿನೋದ ಶಾಲೆಯ ಮೂಲಕ ಶುರುವಾಗಿದ್ದು RNR ಪ್ರಶಸ್ತಿಗಳು ಅಂತ, ಆರ್ ನಾಗೇಂದ್ರ ಅವರ ಹೆಸರಿನಲ್ಲಿ RNR ಪ್ರಶಸ್ತಿಗಳು ಅಂಥೇಳಿ ಶುರುವಾಗಿದ್ದು. ಈ RNR ಪ್ರಶಸ್ತಿಯನ್ನು ಇದು ಯಾವುದೇ ಸರ್ಕಾರದ ಜಯಗೋಪಾಲ್ ಅವರು ಸ್ವಂತ ಕೈಯಿಂದ ಹಣ ಹಾಕಿ ಮಾಡ್ತಾ ಇದ್ದಿದ್ದು. ಈ RNR ಪ್ರಶಸ್ತಿಯನ್ನು 219 ಜನ ಸಾಧಕರಿಗೆ ಇದುವರೆಗೂ ಜಯಗೋಪಾಲ್ ಕೊನೆವರೆಗೂ ಕೊಟ್ಕೊಂಡು ಬಂದರು. ಇದರಲ್ಲಿ ನಿಮಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಇದ್ದಾರೆ, ಯೇಸುದಾಸ್ ಇದ್ದಾರೆ, ಪಿ ಬಿ ಶ್ರೀನಿವಾಸ್ ಇದ್ದಾರೆ, ಅಥವಾ ವಾಣಿಜ್ಯರಾಮ್ ಇದ್ದಾರೆ, ಎಸ್ ಜಾನಕಿ ಇದ್ದಾರೆ, ಪಿ ಸುಶೀಲಾ ಇದ್ದಾರೆ, ಜಮಿನಿ ಗಣೇಶನ್ ಇದ್ದಾರೆ, ಎಂ ಜಿ ರಾಮಚಂದ್ರನ್ ಇದ್ದಾರೆ, ಎನ್ ಟಿ ರಾಮರಾವ್ ಇದ್ದಾರೆ, ನಾಗೇಶ್ವರ ರಾವ್ ಇದ್ದಾರೆ. ದಕ್ಷಿಣ ಭಾರತದ ಬಹುತೇಕ ಕೇಸ್ ಚಿತ್ರ ಅವರಿಗೆ ಕೊಟ್ಟಿದ್ದಾರೆ. ದಕ್ಷಿಣ ಭಾರತದ ಬಹುತೇಕ ಎಲ್ಲ ಮೇರು ಸಾಧಕರಿಗೆ ಕೂಡ ಈ RNR ಪ್ರಶಸ್ತಿಯನ್ನು ಜಯಗೋಪಾಲ್ ಅವರು ತಮ್ಮ ಈ ಸಂಸ್ಥೆಯ ಮೂಲಕ ಸ್ವಂತ ಕೈಯಿಂದ ದುಡ್ಡು ಹಾಕ್ಬಿಟ್ಟು ಕೊಟ್ಟಿದ್ದರು. ಅದರಲ್ಲೂ ಕೂಡ ಜಮಿನಿ ಗಣೇಶನ್ ಅವರು ಬಹಳ ಜಯಗೋಪಾಲ ನೆನಪು ಮಾಡಿಕೊಂಡು ಜಮಿನಿ ಗಣೇಶನ್ ಅವರಿಗೆ ಫೋನ್ ಮಾಡಿಬಿಟ್ಟು ನಿಮ್ಗೆ ಈ ವರ್ಷದ RNR ಪ್ರಶಸ್ತಿಯನ್ನು ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ವಿ ಅಂತ ಅಂದಾಗ ಜಮಿನಿ ಗಣೇಶನ್ ಇಲ್ಲಿದೆಯಾ ನೀನು ಅಂತಂದರೆ ಇಂಥ ಕಡೆ ಇದ್ದೀನಿ ಅಂದರೆ ಬರ್ತೀನಿ ಇರು ಒಂದು ನಿಮಿಷ ಅಲ್ಲಿ ನಾನು ಅಂತ. ನೋಡಯ್ಯ ನಾನು ಫೋನಾಗಿ ಇನ್ನಲ್ಲೆಲ್ಲ ಮಾತಾಡೋದಲ್ಲ, ನೀನು ಒಂದು ಪೈಸ ನನಗೆ ಕೊಡಬೇಡ, ಪ್ರಶಸ್ತಿ ಮಾತ್ರ ನನಗೆ ಕೊಡು. ಯಾಕೆ ಅಂತಂದರೆ ನಾಗೇಂದ್ರ ಅವರು ಭಾಳ ದೊಡ್ಡ ಮಹಾನುಭಾವರು, ನಾನು ಇವತ್ತು ಕಲಾವಿದನಾಗಿದ್ದರೆ ಅದಕ್ಕೆ ಆರ್ ನಾಗೇಂದ್ರ ಅವರೇ ಕಾರಣ. ಅವ್ರ ಹೆಸರಿನಲ್ಲಿ ನೀವು ಕೊಡ್ತಾ ಇರುವಂಥ ಪ್ರಶಸ್ತಿ ಇದೆಯಲ್ಲ, ಇದಕ್ಕೆ ಸರಿಸಾಟಿ ಆಗುವಂಥದ್ದು ಇನ್ನೊಂದು ಏನೂ ಇಲ್ಲ ಅಂಥೇಳಿ ಹೇಳಿದರು ಡಾಕ್ಟರ್ ಪಿ ಪಿ ಶ್ರೀನಿವಾಸ್. ಆರ್ ನಾಗೇಂದ್ರ ಅವರೇ ಅವ್ರನ್ನ ಜಾತಕ ಫಲಚಿತ್ರದಿಂದ ಅವ್ರನ್ನ ಪರಿಚಯ ಮಾಡಿದವರು. ಇವರು ಆ ಪ್ರಶಸ್ತಿಯನ್ನು ತಗೊಂಡ ಸಂದರ್ಭದಲ್ಲಿ ಒಂದಿಷ್ಟು ಇಡುಗಂಟನ್ನು ಅದಕ್ಕೆ ಇಟ್ಬಿಟ್ಟು ಮುಂದೆ ಜಯಲಲಿತಾ ಅವರು ತಮಿಳುನಾಡಿನ ಮುಖ್ಯಮಂತ್ರಿ ಆದಾಗ ಮಾಡಿದ ಬಹಳ ಮುಖ್ಯವಾದ ಕೆಲಸಗಳಲ್ಲಿ ಒಂದು ಏನು ಅಂತಂದರೆ ಅಲ್ಲಿ ಸಂಸ್ಕೃತಿ ಇಲಾಖೆ, ತಮಿಳುನಾಡಿನ ಸಂಸ್ಕೃತಿ ಇಲಾಖೆ ನಿರ್ದೇಶಕರಾಗಿ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರನ್ನ ನೇಮಕ ಮಾಡಿದರು. ಆ ಸಂದರ್ಭದಲ್ಲಿ ಪಿ ಬಿ ಶ್ರೀನಿವಾಸ್ ಅವರು ಈ ಶಾಲೆಗೆ ಸಾಕಷ್ಟು ಸಹಾಯಗಳನ್ನು ಮಾಡಿ ಪ್ರಶಸ್ತಿಯನ್ನು ಮುಂದುವರಿಸೋದಕ್ಕೆ ಮಾಡಿದ್ರು. ಒಂದು ಸಣ್ಣ ಇದು ಇಲ್ಲಿ ನಾನು ಸ್ವಲ್ಪ ಸಂಕೋಚಿತ ಸೇರಿಸ್ಬೇಕು, 219 ಜನರ ಪಟ್ಟಿ ಹೇಳಿದ್ನಲ್ಲ, ಅದರಲ್ಲಿ ನನಗೂ RNR ಪ್ರಶಸ್ತಿಯನ್ನು ಜಯಗೋಪಾಲ್ ಅವರು ಕೊಟ್ಟಿದ್ದಾರೆ. ಅದು ಒಂದು ನಾನು ಆ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದ ವರ್ಷ ವನ್ನೆರಡೈ ನಿರ್ಮಲ ಗೀತಪ್ರಿಯ ಅವ್ರಗಳ ಜೊತೆಗೆ ನನಗೆ ಪ್ರಶಸ್ತಿ ಕೊಟ್ಟಿದ್ದರು ಅವರು. ನಾನು ಕಣ್ಣಾರೆ ಎಷ್ಟು ಅದ್ಭುತವಾಗಿ ಆ ಕಾರ್ಯಕ್ರಮವನ್ನು ಜಯಗೋಪಾಲ್ ಅವರು ಮಾಡ್ತಾರೆ, ನನಗೆ ಅದು ಮದ್ರಾಸ್ನಲ್ಲಿ ಕನ್ನಡ ಮತ್ತು ತಮಿಳುನಾಡು ಎರಡೂ ಸಂಸ್ಕೃತಿಯನ್ನು ಬಿಂಬಿಸುವ ಕೆಲಸವನ್ನು ಒಟ್ಟಾಗಿ ಜಯಗೋಪಾಲ್ ಅವರು ಮಾಡ್ತಾಯಿದ್ರು. ಅಲ್ಲಿ ಒಂದು ಕನ್ನಡದ ನೃತ್ಯ ರೂಪಕ ಬಂದರೆ ಇನ್ನೊಂದು ತಮಿಳುನಾಡಿನ ಚರಿತ್ರೆಯನ್ನು ಬಿಂಬಿಸುವಂಥ ನೃತ್ಯ ರೂಪಕ ಬರ್ತಾ ಇತ್ತು. ಈ ಥರದಲ್ಲಿ ಆಮೇಲೆ ತಮಿಳುನಾಡಿನಲ್ಲಿ ಆರೋಗ್ಯ ಮಂತ್ರಿಗಳಾಗಿ ಎಂ ಜಿ ರಾಮಚಂದ್ರನ್ ಅವರ ಸಚಿವ ಸಂಪುಟದಲ್ಲಿ ಎಚ್ ವಿ ಹಂಡೆ ಅಂತ ಒಬ್ಬರು, ಡಾಕ್ಟರ್ ಎಚ್ ವಿ ಹಂಡೆ ಅಂತ ಒಬ್ಬರಿದ್ದರು. ನಾವು ಈ ಇದನ್ನು ಹೇಳುವಾಗ ನೆನಪು ಮಾಡ್ಕೊಳ್ಬೇಕಾಗಿದ್ದು ಹಂಡೆ ಅವರ ಹೆಸರು ಕೂಡ. ಅವರು ಹಂಡೆ ಅವರು ಸಾಕಷ್ಟು ಸಹಾಯವನ್ನು ಈ ಶಾಲೆಗೆ ಮಾಡಿದ್ರು. ಈ ಕನ್ನಡ ಶಾಲೆ ಬಗ್ಗೆ ಇನ್ನೊಂದು ಬಹಳ ಮುಖ್ಯವಾದ ಸಂಗತಿಯನ್ನು ಹೇಳಬೇಕು. ಜಯಗೋಪಾಲ್ ಅವ್ರ ಹತ್ರ ನಾನು ಯಾವಾಗಲೂ ಕೇಳ್ತಾ ಇದ್ದೆ, ಅಲ್ಲ ನಿಮಗೆ ತಮಿಳುನಾಡಿನ ಉಗ್ರ ಭಾಷಾಭಿಮಾನದ ನಡುವೆ ಒಂದು ಕನ್ನಡ ಶಾಲೆನ ಹೆಂಗೆ ನಿಮಗೆ ಬಳಸ್ಕೊಳ್ಳೋಕ್ಕೆ ಸಾಧ್ಯ ಆಯಿತು ಅಂತಂದರೆ, ನೋಡಪ್ಪ ಬಹಳ ಮುಖ್ಯ ಕಾರಣ ಇದ್ದಿದ್ದೇನು ಅಂದರೆ ಬೆಸೆಂಟ್ ನಗರಲ್ಲಿ ಬೆಸ್ಟ್ ಸ್ಕೂಲ್ ಕೂಡ ಅದೇನೆ. ಕನ್ನಡ ಶಾಲೆ ಮಾತ್ರ ಅಲ್ಲ, ತಮಿಳು ಮಾಧ್ಯಮಕ್ಕೂ ಬೆಸ್ಟ್ ಸ್ಕೂಲ್ ನಮ್ಮದೇ ಆಗಿತ್ತು, ಇಂಗ್ಲೀಷ್ ಮಾಧ್ಯಮಕ್ಕೂ ನಮ್ಮ ಬೆಸ್ಟ್ ಸ್ಕೂಲ್ ಅದೇ ಆಗಿತ್ತು. ಹೀಗಾಗಿ ಬೆಸೆಂಟ್ ನಗರದಲ್ಲಿ ಇರೋರೆಲ್ಲ ಅಲ್ಲೇ ಓದ್ತಾಯಿದ್ರು, ಆ ಶಾಲೆನೆಲ್ಲ ಓದ್ತಾಯಿದ್ರು. ಹೀಗಾಗಿ ಯಾರೂ ತಕರಾರು ತೆಗಿತಾ ಇರಲಿಲ್ಲ. ಆವಾಗ ಒಂದು ನಾನು ಹಿಂದೆ ಕೂಡ ಹೇಳಿದ್ದೆ, ಈ ಶಾಲೆಯ ಸಂದರ್ಭಕ್ಕೆ ಸಂಬಂಧಪಟ್ಟಂಗೆ ನಾನು ಹೇಳಲೇಬೇಕು. 1992 ಇಸ್ವಿಯಲ್ಲಿ ಉಗ್ರ ಕಾವೇರಿ ಹೋರಾಟ, ಅದು ಬೆಂಗಳೂರು ಹೇಗೆ ತಮಿಳುನಾಡಿನ ವಿರುದ್ಧ ಹತ್ತಿ ಉರಿತಾ ಇತ್ತು, ಚೆನ್ನೈ ಕನ್ನಡಿಗರ ವಿರುದ್ಧ ಹಾಗೆ ಹತ್ತಿ ಉರಿತಾ ಇತ್ತು. ಆಗ ಅಲ್ಲಿ ಪೊಲೀಸ್ ಕಮಿಷನರ್ ಬಂದು ಜಯಗೋಪಾಲ್ ಅವ್ರಿಗೆ ಹೇಳಿದ್ರು, ಒಂದು ಕೆಲಸ ಮಾಡಬೇಕು ನೀವು, ದಯಮಾಡಿ ನಿಮ್ಮ ಶಾಲೆಯ ಕನ್ನಡ ಬೋರ್ಡ್ ಇದೆಯಲ್ಲ ಅದನ್ನು ತೆಗೆದುಬಿಡಿ, ಏನಾಗತ್ತೆ ಅಂತ ನಾನು ಹೇಳೋಕ್ಕಾಗಲ್ಲ,
ಜಯಗೋಪಾಲ್ ಹೇಳಿದ್ರು, ಇಲ್ಲ ಏನೂ ಆಗೋಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಬೆಸೆಂಟ್ ನಗರಲ್ಲಿರೋ ಹುಡುಗರೆಲ್ಲ ಓದ್ತಾ ಇದ್ದಾರೆ, ಅವರು ಶಾಲೆಗೆ ಡ್ಯಾಮೇಜ್ ಮಾಡಿದ್ರೆ ಅವ್ರ ಮಕ್ಕಳು ಶಾಲೆಗೆ ಡ್ಯಾಮೇಜ್ ಮಾಡ್ದಂಗತ್ತೆ. ಇಲ್ಲ, ಅದು ಈ ಎಮೋಷನ್ ಮುಂದೆ ಅವೆಲ್ಲ ಯಾರೂ ಲೆಕ್ಕ ಹಿಡಿಯಲ್ಲ. ನೀವು ದಯಮಾಡಿ ಕೆಲವು ದಿನಗಳ ಮಟ್ಟಿಗೆ ಕನ್ನಡ ಬೋರ್ಡ್ ತೆಗೆದುಬಿಡಿ, ತಮಿಳು ಬೋರ್ಡ್ ಇಂಗ್ಲೀಷ್ ಬೋರ್ಡ್ ಹಾಗೆ ಇರಲಿ ಅಂದರು. ಇಲ್ಲ, ಜಯಗೋಪಾಲ್ ತೆಗಿಯಲ್ಲ ನೋಡಿ, ಏನೂ ಆಗಲ್ಲ ಅಂತಂದರು. 2 ತಿಂಗಳು ಕಾಲ ತಮಿಳುನಾಡಲ್ಲಿ ಉಗ್ರ ಕನ್ನಡ ವಿರೋಧಿ ಹೋರಾಟ ನಡೀತು. ಹಾಗಾದರೂ ಕೂಡ ಜಯಗೋಪಾಲ್ ಅವರು ಅವರ ಆತ್ಮಚರಿತ್ರೆಯಲ್ಲಿ ರೆಕಾರ್ಡ್ ಮಾಡಿದ ಹಾಗೆ ಒಂದೇ ಒಂದು ಕಲ್ಲು ಕೂಡ ವಿದ್ಯಾವಿನೋದ ಶಾಲೆಯಲ್ಲಿ ಬೀಳಲಿಲ್ಲ. ಇದು ಯಾಕೆ ಇದು ಸಾಧ್ಯ ಆಯಿತು ಅಂತಂದರೆ, ಜಯಗೋಪಾಲ್ ಅವರು ಇಟ್ಕೊಂಡಿರ್ತಕ್ಕಂಥ ಜನಪ್ರೀತಿ, ಆಮೇಲೆ ಜಯಗೋಪಾಲ್ ಅವರಿಗೆ ಕರ್ನಾಟಕದಲ್ಲಿ ಎಷ್ಟು ಬೆಲೆ ಇತ್ತೋ ತಮಿಳುನಾಡಲ್ಲಿ ಕೂಡ ಅಷ್ಟೇ ದೊಡ್ಡ ಬೆಲೆ ಇತ್ತು. ಯಾಕಂದರೆ ಅವರು ತಮಿಳಿನಲ್ಲಿ ಮೈಕಲ್ ಮದನ್ ಕಾಮರಾಜನ್ನು, ನಾಯಕನಂತಹ ಚಿತ್ರಗಳಲ್ಲಿ ಅಭಿನಯಿಸಿದರು, ಕಮಲಾಸನ್ನು, ರಜನಿಕಾಂತ್ ಅವರು ಭಾಳ ಆತ್ಮೀಯರಾಗಿದ್ದರು. ನಾನು ಭಾಳ ಸಲ ಜಯಗೋಪಾಲ್ ಅವ್ರಿಗೆ ಆಗಲೂ ಹೇಳ್ತಾ ಇದ್ದೆ, ಜಯಗೋಪಾಲ್ ಇನ್ ಬ್ಯಾಂಗ್ಳೂರ್ ಇಸ್ ಡಿಫರ್ ಫ್ರಮ್ ಜಯಗೋಪಾಲ್ ಇನ್ ಚೆನ್ನೈ ಅಂತೇಳಿ. ಅವರು ಅಲ್ಲಿ ರೈಲ್ ಇಳಿದ ಕೂಡಲೇ ಅವ್ರನ್ನ ನೋಡ್ತಾ ಇದ್ದ ರೀತಿಯೇ ಬೇರೆ, ಒಂದು ಸ್ಟೇಟಸ್ ಇತ್ತು ಜಯಗೋಪಾಲ್ ಅವರಿಗೆ ಮದ್ರಾಸ್ನಲ್ಲಿ. ಅದು ಯಾರೋ ಕೊಟ್ಟ ಸ್ಟೇಟಸ್ ಅಲ್ಲ, ಅದು ಅವರೇ ಸೃಷ್ಟಿ ಮಾಡಿಕೊಂಡಂತಹ ಸ್ಟೇಟಸ್ ಅದು. ಜಯಗೋಪಾಲ್ ಅವರ ಚಟುವಟಿಕೆ ಇನ್ನೊಂದು ಬಹಳ ಮುಖ್ಯವಾದ ಇದು ಅಂತಂದರೆ, ಲಯನ್ಸ್ ಕ್ಲಬ್ ಮೂಲಕ ಅವ್ರು ಬಹಳ ಆ್ಯಕ್ಟಿವ್ ಆಗಿದ್ದು. ಈ ಲಯನ್ಸ್ ಕ್ಲಬ್ ಮೂಲಕ ಅವರು ಎಷ್ಟು ದೊಡ್ಡ ಸಮಾಜ ಸೇವೆಗಳು, ಬ್ಲಡ್ ಡೊನೇಷನ್ ಕ್ಯಾಂಪ್ಗಳು, ಐ ಕ್ಯಾಂಪ್ಗಳು ಮಾಡ್ಯಾರ. ಅವ್ರು ಡಿಸ್ಟ್ರಿಕ್ಟ್ ಗವರ್ನರ್ ಕೂಡ ಆಗಿದ್ದರು ಲಯನ್ಸ್ ಕ್ಲಬ್ನಲ್ಲಿ. ಹೀಗಾಗಿ ಅವರಿಗೆ ಲಯನ್ಸ್ ಮೂಲಕ ಕೂಡ ಜಯಗೋಪಾಲ್ ಅವರಿಗೆ ಭಾಳ ದೊಡ್ಡ ಹೆಸರಿತ್ತು. ಈ ನಾನು ಈ ವಿದ್ಯಾ ವಿನೋದ ವಿನಯ ಶಾಲೆಯ ಬಗ್ಗೆ ಹೇಳುವಾಗ ಇನ್ನೊಂದು ಬಹಳ ನೆನಪು ಮಾಡಿಕೊಳ್ಳೇಬೇಕಾದ್ದು, ಬರೆಯಬಾರದ ಹೆಸರು ಅಂತಂದರೆ ಜಯಗೋಪಾಲ್ ಅವರ ಮಡದಿ ಡಾಕ್ಟರ್ ಲಲಿತಾ ಜಯಗೋಪಾಲ್ ಅವರನ್ನು. ಈ ಶಾಲೆಯ ಪ್ರಾಂಶುಪಾಲರಾಗಿದ್ದರು ಅವರು. ಜಯಗೋಪಾಲ್ ಮದುವೆಗಿಂತ ಮುಂಚೆ ಅವರು ಎಮ್ ಎ ಮಾಡಿದರು. ಈ ಶಾಲೆಗಾಗಿ ಅವರು ಬಿ ಎಡ್ ಮಾಡಿದ್ರು, ಆಮೇಲೆ ಎಮ್ ಎಡ್ ಮಾಡಿದ್ರು, ಆಮೇಲೆ ಡಾಕ್ಟ್ರೇಟ್ ಮಾಡಿದ್ರು. ಭಾಳ ಒಳ್ಳೆಯ ಥೀಸಿಸ್ ಅವ್ರದ್ದು. ಡಾಕ್ಟ್ರೇಟ್ ಮಾಡಿ ಈ ಶಾಲೆಗೆ ಕಂಪ್ಲೀಟ್ ಅವ್ರನ್ನ ಡೆಡಿಕೇಟ್ ಆಗಿ ಬೆಳೆಸಿದ್ರು. ಜಯಗೋಪಾಲ್ ಹೇಳೋರು, ನನ್ನ ಕನಸಿನಲ್ಲಿದ್ದಿದ್ದು ಒಂದು ಬಹಳ ಚಿಕ್ಕ ಶಾಲೆ, ಕನ್ನಡಿಗರು ಕನ್ನಡನ ಮರಿಬಾರದು ಅಂಥೇಳಿ. ಆದರೆ ಇಷ್ಟು ಬೃಹದಾಕಾರವಾದ ಶಾಲೆಯಾಗಿ ಅದನ್ನು ಬೆಳೆಸಿದ್ದು ಲಲಿತನ ಕಾಂಟ್ರಿಬ್ಯೂಷನ್ ಅಂಥೇಳಿ. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಬ್ಬರು ಈ ಥರದ ಒಂದು ಬಹಳ ದೊಡ್ಡ ಪ್ರಮಾಣದ ಶಾಲೆಯನ್ನು ಕಟ್ಟಿ ಬೆಳೆಸಿದ್ದು ಬಹುಶಃ ಇನ್ನೊಂದು ಉದಾಹರಣೆ ನಿಮಗೆ ಸಿಕ್ಕಲಿಕ್ಕಿಲ್ಲ. ಆಮೇಲೆ ನಾನು ಕೊನೆಗೆ ಒಂದು ಚಾರಿತ್ರಿಕವಾಗಿ ಒಂದು ಭಾಳ ಮುಖ್ಯವಾದ ಸಂಗತಿಯನ್ನು ಹೇಳಬೇಕು ಅಂದರೆ, ಮಾಧ್ಯಮಗಳಲ್ಲಿ ಕೆಲವು ತಪ್ಪು ವರದಿಗಳು ಆಗಿರೋದ್ರಿಂದ ಜಯಗೋಪಾಲ್ ಅವರು ಶಾಲೆಯನ್ನು ಮಾರಿದ್ರು, ಯಾರಿಗೂ ಕೊಟ್ಟರು, ಈ ಥರದ್ದೇನೇನೋ ವರದಿಗಳು ಬಂದಿದೆ. ಆದರೆ ವಾಸ್ತವ ಏನು ಅಂತಂದರೆ, ಜಯಗೋಪಾಲ್ ಅವ್ರಿಗೆ ಶಾಲೆಯನ್ನು ಮುಚ್ಚುವ ಉದ್ದೇಶ ಕೊನೆವರೆಗೂ ಇರಲಿಲ್ಲ, ಕೊನೆವರೆಗೂ ಉಳಿಸ್ಕೊಳ್ಬೇಕಾಗಿತ್ತು. ಅದ್ರ ಜೊತೆಗೆ ಅವ್ರಿಗಿದ್ದಿದ್ದ ಕನಸು ಏನು ಅಂತಂದರೆ, ಬೆಂಗಳೂರಿನಲ್ಲಿ ಅವರು ಒಂದು ಸ್ಟುಡಿಯೋವನ್ನು ಕಟ್ಟಬೇಕು ಅಂತ ಅವ್ರ ತಂದೆಯ ಕನಸದು. ಅವ್ರ ತಂದೆ ಮದ್ರಾಸ್ನಲ್ಲಿ ಹೇಗೆ ಒಂದು ಸ್ಟುಡಿಯೋವನ್ನು ಕಟ್ಟಬೇಕು ಅಂತ ಹೇಳಿ ಕನಸನ್ನು ಕಟ್ಟಿದ್ರು, ಹಾಗೆ ಬೆಂಗಳೂರಿನಲ್ಲಿ ಒಂದು ಸ್ಟುಡಿಯೋ ಕಟ್ಟಬೇಕು ಅಂತೇಳಿ ಜಯಗೋಪಾಲ್ ಅವರ ಕನಸು ಇದ್ದಿದ್ದು. ಹೀಗಾಗಿ ಅವರು RNR ಸ್ಟುಡಿಯೋವನ್ನು ಪೀಣ್ಯದಲ್ಲಿ ಆರಂಭ ಕೂಡ ಮಾಡಿದ್ರು ಅವರು. ಆ ಕಾಲದಲ್ಲಿ ಅವರ ಆಯಸ್ಸು ದಡೀರನ್ನ ಮುಗಿದು ಹೋಗಿದ್ದರಿಂದ ಸ್ಟುಡಿಯೋ ಕಂಪ್ಲೀಟ್ ಆಗಲಿಲ್ಲ. ಈ ಸಂದರ್ಭದಲ್ಲಿ ಅವರು ಯೋಚನೆ ಮಾಡಿದ್ದೇನು ಅಂತಂದರೆ, ಆ +2 ಆ ಶಾಲೆಯನ್ನು SLCವರೆಗೂ ನಿಲ್ಲಿಸಿ, ಸೆಕೆಂಡ್ರಿ ಎಜುಕೇಷನ್ವರೆಗೆ ನಿಲ್ಲಿಸಿ, ಅದನ್ನು ಒಂದು ಭಾಗದಲ್ಲಿ ಶಾಲೆಯ ಪಾಡಿಗೆ ಶಾಲೆ ನಡೀತಾ ಇರುತ್ತೆ, ಇನ್ನೊಂದು ಭಾಗದಲ್ಲಿ ಬೆಂಗಳೂರಿನಲ್ಲಿ ಒಂದು ಸ್ಟುಡಿಯೋ ಆಗಬೇಕು, ಡಬ್ಬಿಂಗ್ ಥಿಯೇಟರ್ ಆಗಬೇಕು, ಆಮೇಲೆ ಒಂದು ಮ್ಯೂಸಿಯಂ ಆಗಬೇಕು. ನಮ್ಮ ಕನ್ನಡ ಚಿತ್ರರಂಗದ ಭಾಳ ಚಾರಿತ್ರಿಕ ದಾಖಲಾತಿಗಳೆಲ್ಲ ಇರತಕ್ಕಂತಹದೊಂದು ಮ್ಯೂಸಿಯಂ ಆಗಬೇಕು. ಆಮೇಲೆ ಸಿನಿಮಾ ಬಗ್ಗೆ ಯಾರು ಅಧ್ಯಯನ ಮಾಡೋರಿಗೆ ಒಂದಿಷ್ಟು ಫೆಲೋಶಿಪ್ಗಳನ್ನು ಕೊಡ್ತಕ್ಕಂಥ ಒಂದು ರಿಸರ್ಚ್ ಸೆಂಟರ್ ಸೃಷ್ಟಿಯಾಗಬೇಕು. ಆಮೇಲೆ ರಂಗಶಂಕರದಂತಹ ಒಂದು ಥಿಯೇಟರ್ ಬೆಂಗಳೂರಿನ ಉತ್ತರ ಭಾಗದಲ್ಲಿ, ಮಲ್ಲೇಶ್ವರಂ ಈ ಭಾಗದಲ್ಲಿ ಒಂದು ರಂಗಶಂಕರದಂಥ ಥಿಯೇಟರ್ ಕಟ್ಟಬೇಕು. ನಾನು ಕೊನೆಯ ದಿನಗಳ ಜಯಗೋಪಾಲ್ ಅವರು ಜೊತೆ ಕೂತಾಗೆಲ್ಲ ಈ ಥರದ ಕನಸುಗಳೇ ಅವರು ಹೇಳ್ತಾ ಇದ್ದರು. ಭಾಳ ದೊಡ್ಡ ಕನಸುಗಳಿತ್ತು, ಆದರೆ ಏನು ಅಂದರೆ ಅದು ಆಯ್ತಲ್ಲೋ ಅರೇ ಬರೆ ಅಂಥೇಳಿ ಇದ್ದಕ್ಕಿದ್ದ ಹಾಗೆ ಎಲ್ಲವೂ ಜಯಗೋಪಾಲ್ ಅವರು ಆಯಸ್ಸು ತೀರಿ ಹೋಗಿದ್ದರಿಂದ ಅವರ ಶಾಲೆಯನ್ನು ಮುನ್ನಡೆಸೋರು ಯಾರೂ ಅಲ್ಲಿ ಇರಲಿಲ್ಲ. ಮೇಡಮ್ ಇರೋವರೆಗೂ ನಡೆಸ್ಕೊಂಡು ಬಂದರು, ಆದರೆ ಮೇಡಮ್ ಕೂಡ ಅವ್ರು ಜಯಗೋಪಾಲ್ ಹೋಗುವಾಗಲೇ ಅವ್ರಿಗೆ ಕಿಡ್ನಿಯ ಸಮಸ್ಯೆ ಅವ್ರನ್ನ ಕಾಡ್ತಾ ಇತ್ತು. ಹೀಗಾಗಿ ಬಹಳ ಅನಿವಾರ್ಯವಾಗಿ ಆ ಶಾಲೆ ನಿಲ್ಲಬೇಕಾಗಿ ಬಂತು. ಬಹುಶಃ ನಮಗೂ ಆ ಶಾಲೆ ಈಗ ಇಲ್ಲ ಅಂತ ಹೇಳೋದು ಏನೋ ಒಂದು ಬಹಳ ದೊಡ್ಡ ಕೊರತೆ. ಯಾಕೆಂದರೆ ನಾನು ಎಷ್ಟೋ ವರ್ಷಗಳ ಕಾಲ ಮದ್ರಾಸ್ಗೆ ಹೋಗ್ತಾ ಇದ್ದಾಗ ಮೊದಲು ಹೋಗ್ತಾ ಇದ್ದೆ ಜಯಗೋಪಾಲ್ ಅವರ ವಿದ್ಯಾಭ್ಯಾಸ ಶಾಲೆಗೆ, ಅಲ್ಲಿಯ ಮಕ್ಕಳ ಜೊತೆಗೆ ಮಾತುಕತೆ, ಅಲ್ಲಿ ಒಂದಿಷ್ಟು ಶಿಬಿರಗಳು, ವಿಚಾರ ಸಂಕಿರಣಗಳು, ಕಾರ್ಯಕ್ರಮಗಳು, ಇಂಥ ವೈಭವದ ದಿನಗಳು ಇವತ್ತು ಹೋಯ್ತಲ್ಲ ಅಂಥೇಳಿ ಅನಿಸುತ್ತೆ. ಕೊನೆಗೂ ನನಗೆ ಅನಿಸೋದು ಏನು ಅಂತಂದರೆ,
ಯಾರಾದರೂ ಉಳಿಸ್ಕೋಬೇಕಾಗಿತ್ತು, ಸರ್ಕಾರನೋ ಕನ್ನಡಿಗರು ಯಾರಾದ್ರನ್ನ ಉಳಿಸ್ಕೊಳ್ಬೇಕಾಗಿತ್ತು. ದುರಂತ ಅಷ್ಟೇ ಅದು. ನಾನು ಮುಂದಿನ ಸಂಚಿಕೆಯಲ್ಲಿ ಜಯಗೋಪಾಲ್ ಅವರ ಇನ್ನೊಂದು ಬಹಳ ದೊಡ್ಡ ಸಾಧನೆ, ಚಿತ್ರಗೀತೆಗಳಿಗಾಗಿ ಹಕ್ಕುಗಳು ಬೇಕು ಅಂಥೇಳಿ ಹೋರಾಟ ಮಾಡಿದವರಲ್ಲಿ ಜಯಗೋಪಾಲ್ ಅವರು ಅಗ್ರಗಣ್ಯರು. ಅವರು ಜಾಗತಿಕ ಮಟ್ಟದಲ್ಲಿ ಹೋರಾಟವನ್ನು ಕಟ್ಟಿದವರು. ಈ ಹೋರಾಟದ ಕಥೆಗಳನ್ನು ನಾನು ನಿಮಗೆ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಮತ್ತೆ ನಿಮ್ಮನ್ನು ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.